ಒಳಗಾಗಿ ಆಪರೇಷನ್ ಮಾಡ್ಸ್ಕೊಂಡು ಬಿಜೆಪಿ ಸೇರಿ ಬಯಲೇಶಲ್ ಗೆದ್ದ್ರು ಬಿಎಸ್ ಪಾಟೀಲ್ ಬಿಜೆಪಿಲಿ ಇರಲ್ಲಾ ಅವ್ರಿಗೆ ಈಗ ಒಂದು ನಿಗಮ ಮಂಡಳಿ ಎಲ್ಲಾ ಕೊಟ್ಕೊಂಡವ್ರ್ನ ಸಂತೈಸಿದ್ರು ಬರೀ ಸಾವಿರದ ನಾನೂರ ಎಂಬತ್ಮೂರ್ ಮತಗಳಲ್ಲಿ ಗೆದ್ದಿದ್ರು ಅದು ಹದ್ನೆಂಟರಲ್ಲಿ ಹದ್ನೆಂಟರಲ್ಲಿ ಬಯಲಕೆ ಅಂದ್ರೆ ಒಂದ್ ಸರ ತಗೊಟ್ಟಿರಿ ವಿ ಎಸ್ ಪಾಟೀಲ್ ಜೊತೆಲ್ಲಿದ್ರಲ್ಲ ಗೆದ್ಕೊಂಡು ಮೂವತ್ತೊಂದ್ ಸಾವಿರ ನೀಡ್ ಬಂತು ಬಯಲಕ್ಷ್ ಶಿವನಾಮೆ ಬಾರ್ ಬಿಜೆಪಿ ಅಂದ ಈ ಬಾರಿ ಕಂಟೆಸ್ಟ್ ಮಾಡ್ತಾರೆ ಫಿಕ್ಸು ವಿಎಸ್ ಪಾಟೀಲ್ ಹೆಂಗೆ ಬಣಕಾರ್ ಜಂಪ್ ಆದ್ರಲ್ಲ ಕಾಂಗ್ರೆಸ್ ಹಂಗೆ ಉಂಡೋ ಉದ ತಪ್ಪಾಗತ್ತೆ ತಪ್ಪಾಗುತ್ತೆ ಅವರು ಕಾಂಗ್ರೆಸ್ ಉಂಡ್ಕೊಂಡು ಈ ಕಡೆ ಬರಿದ್ರು ಹಾಗಾಗಿ ತಮಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಅವರು ಕಾಂಗ್ರೆಸ್ ಕಡೆ ಜಾರುವ ಸಾಧ್ಯತೆ ಇದೆ ಬಹುತೇಕ ವಿ ಎಸ್ ಪಾಟೀಲ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಬಹುದು ವಿ ಎಸ್ ಪಾಟೀಲ್ ವರ್ಷ ಶಿವರಾಮ್ ಹೆಬ್ಬಾರ್ ನಡುವೆ ಸಂಘರ್ಷ ಎಲ್ಲಾ ಆಗುತ್ತೆ ಬಟ್ ಶಿವರಾಮ್ ಹೆಬ್ಬಾರ್ ಸದ್ಯಕ್ಕೆ ಸೇಮ್ ಅಲ್ಲಿ ದಾತ್ರಿ ಶ್ರೀನಿವಾಸ್ ಭಟ್ಟನ್ ಅವರು ಕೂಡ ಟಿಕೆಟ್ ಕೇಳ್ತಿದಾರೆ ಪಾಟೀಲ್ಗೆ ಕೊಡ್ತಾ ಇಲ್ಲ ಅವರು ಬಿಜೆಪಿ ಅವರು ಜಂಪ್ ಆಗಿದ್ದಾರೆ ಪ್ರಮುಖವಾಗಿ ಅಂತಂದ್ರೆ ಹೆಬ್ಬಾರ್ ಬಿ ಎಸ್ ಪಾಟೀಲ್ ಫೈಟ್ ಆಗುತ್ತೆ ಸೊ ಶಿವರಾಮ್ ಹೆಬ್ಬಾರ್ ಸಲೀಸಾಗಿ ಆಗಿ ವಿಧಾನಸೌಧ ಏನು ಸಮಸ್ಯೆ ಆಗದಿಲ್ಲ ಯಾಕಂದ್ರೆ ಮಿನಿಸ್ಟರ್ ಆದ್ಮೇಲೆ ಸ್ವಲ್ಪ ಶಕ್ತಿ ಗಿಕ್ತಿ ತುಂಬಿಕೊಂಡವ್ರ ಅವರು ಪವರ್ಫುಲ್ ಆಗೋ ಪವರ್ಫುಲ್ ಆಗಿದ್ದಾರೆ ಅಹ್ ಜನಬಲ ಗೊತ್ತಿಲ್ಲ ಇವಾಗ ಹಣಬಲದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗೋ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಮಂತ್ರಿ ಕಾರ್ಮಿಕ ಮಂತ್ರಿ ಆಗಿ ನಾವು ಕಳೆದ ಸರ್ವೆಲ್ಲೂ ಕೂಡ ಮಾತನಾಡಿದ್ವು ಇಷ್ಟು ಓಕೆ ಆರು ವಿಧಾನಸಭಾ ಕ್ಷೇತ್ರ ಇದ್ದಾವೆ ಜಿಲ್ಲೆ ಸ್ಟ್ರಾಂಗ್ ಎಂ ಪಿ ಇದಾರೆ ಅದೇ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಹಿಂದುತ್ವ ಬಗ್ಗೆ ಮಾತಾ ನಾಲ್ಕು ಭಾಷಣ ಬಿಗ್ದು ಹೋಗಿ ನೆಕ್ಸ್ಟ್ ಎಲ್ಲ ಓಟ್ ಹಾಕಪ್ಪ ಹಿಂದುತ್ವಕ್ಕೆ ಅಂತ ಹೇಳಿ ಗೆದ್ಕೊಂಡು ಹೋಗ್ತಾರೆ ಜನ ಪ್ರಜ್ಞಾವಂತರಾಗಬೇಕು ಎಲ್ಲ ಗೊತ್ತಿಲ್ಲ ಯಾಕೆ ಮಾತಾಡ್ತೀನಿ ಲಾಸ್ಟ್ ಟೈಮ್ ಮಾತನಾಡಿದ್ವಿ ಒಂದು ಹಾಸ್ಪಿಟಲ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವ್ರು ಯಾರು ಅಂತ ಆದ್ರೂ ಓಟ್ ಹಾಕ್ಬೇಕು ಇವ್ರಿಗೆ ದೇಶಪಾಂಡೆ ಗೆದ್ದು ಮಿನಿಸ್ಟರ್ ಆದಾಗ್ಲೂ ಕೊಡ್ಲಿಲ್ಲ ಇವರಲ್ಲ ಗೆದ್ದು ಮಿನಿಸ್ಟರ್ ಆದಾಗ್ಲೂ ಕೊಡ್ಲಿಲ್ಲ ಆಪರೇಷನ್ ಕಂಪ್ಲೀಟ್ ಒಳಗಡೆ ಆಗಿ ಆನಂದ್ ಅಸ್ನೌಟಿಕ್ ಮಿನಿಸ್ಟರ್ ಆದಾಗ್ಲೂ ಕೊಡ್ಲಿಲ್ಲ ಎರಡು ಜೆಡಿಎಸ್ ಎಮ್ ಎಲ್ ಎ ದಿನಕರ್ ಶೆಟ್ರು ಮತ್ತೆ ಸುನಿಲ್ ಹೆಗ್ಡೆ ಗೆದ್ದಾಗ್ಲೂ ಆಗ್ಲಿಲ್ಲ ಕೊಡ್ಲಿಲ್ಲ ಹ್ಮ್ ಏನು ಎರಡ್ ಸಾವಿರದ ತೊಂಬತ್ತೊಂಬತ್ತಿಂದ ಎಸ್ ಎಂ ಕೃಷ್ಣ ಕಾಂಗ್ರೆಸ್ ಧರ್ಮಸಿಂಗ್ ಜೆಡಿಎಸ್ ಸರ್ಕಾರ ಇತ್ತು ಆಗ ಕುಮಾರಸ್ವಾಮಿ ಎರಡ್ ಸಾವಿರ ಮುಖ್ಯಮಂತ್ರಿ ಯಡಿಯೂರಪ್ಪ ಎರಡು ಮೂರು ಸಾವಿರ ಮುಖ್ಯಮಂತ್ರಿ ಯಾರು ಕೊಡ್ಲಿಲ್ಲ ಉತ್ತರ ಕನ್ನಡ ಜಿಲ್ಲೆಯನ್ನ ಎಲ್ಲ ನಿರ್ಲಕ್ಷ್ಯ ಮಾಡಿದವ್ರೆ ಆದರೆ ಜನ ಏನಂದ್ರೆ ಚುನಾವಣೆ ಬಂದಾಗ ತಮ್ಮ ಜಾತಿಯವನು ನಮ್ಮವನು ನಮ್ಮ ದರ್ದೋನು ಅಂತ ಓಟ್ ಹಾಕೊಂಡು ಹೋಗ್ತಾರೆ ಅಷ್ಟೇ ಕಾಗೇರಿ ವಿಚಾರ ಹೇಳಿದ್ರಲ್ಲ ಹಿಂದುತ್ವ ಅನ್ಕೊಂಡು ಓಟ್ ಹಾಕ್ಸ್ಕೊಂಡು ಮನೇಲಿ ಕೂತ್ಕೋತಾರೆ ಯಾರು ಯಾರಿಗೂ ಬರಲ್ಲ ಅವ್ರವ್ರ ಇಟ್ಟ ಅವ್ರವರೇ ತಿನ್ಬೇಕು ಅವ್ರವ್ರ ಜೀವನ ಅವ್ರವರೇ ಮಾಡ್ಬೇಕು ಮಾಡಬೇಕು ಅವ್ರವ್ರ ಮನೆ ಬಾಡಿಗೆ ಅವರೇ ಕಟ್ಟಬೇಕು ಅವ್ರವ್ರ ಬಟ್ಟೆಗೆ ಅವರೇ ಕಾಸು ಕೊಡ್ಬೇಕು ಅವ್ರವ್ರ ಓಟ್ಲಲ್ಲಿ ಊಟ ಮಾಡ್ದಾಗ ಅವರೇ ಕಾಸು ಕೊಡ್ಬೇಕು ಅವ್ರವ್ರ ಬದುಕನ್ನ ಅವ್ರ್ ಕಟ್ಕೋಬೇಕು ಆದ್ರೆ ಭಾವನಾತ್ಮಕವಾಗಿ ಆಟ ಆಡದ ಕೆಲವ್ರ್ಗೆ ಗೊತ್ತು ಕಾಂಗ್ರೆಸ್ ಅವ್ರಿಗೂ ಗೊತ್ತು ಬಿಜೆಪಿಯವ್ರಿಗೂ ಗೊತ್ತು ಜೆಡಿಎಸ್ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನವೆಂಬರ್ ಸರ್ವೆ ಪ್ರಕಾರ ಕಳೆದ ಬಾರಿ ಮೂರಿತ್ತು ಬಿಜೆಪಿ ಮೂರ್ ಕಾಂಗ್ರೆಸ್ ಇತ್ತು ಈ ಬಾರಿ ಬಿಜೆಪಿ ಒಂದನ್ನ ಗೇನ್ ಮಾಡ್ಕೊಂಡಿದೆ ನಾಲ್ಕು ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ನವೆಂಬರ್ ತಿಂಗಳ ಕರ್ನಾಟಕ ಟಿವಿ ಮೆಗಾ ಸರ್ವೆ ಪ್ರಕಾರ ಎಲ್ಗೇನಾಯ್ತು ಎಲ್ ಆಯಿತು ಅಂದ್ರೆ ಕಾರವಾರದಲ್ಲಿ ಆಯಿತು ಕಾರವಾರದಲ್ಲಿ ಬಿಜೆಪಿಗೆ ಕಳೆದ ಬಾರಿ ಏನ್ ಕಾಂಗ್ರೆಸ್ ಅದು ಬಿಜೆಪಿಗೆ ಮುನ್ನಡೆಯನ್ನು ಲೆಕ್ಕಾಚಾರಕ್ಕೆ ಬಂದಂತೆ ಕಾಣ್ತಾ ಇದೆ ಎಸ್ ಎಸ್ ಮುಂದಿನ ಜಿಲ್ಲೆ ಏನ ನೋಡೋದಾದ್ರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ